ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ರಸಗುಲ್ಲ ಮಾಡೋಣ ಅಂತ ಹೇಳಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು 1.5 ಲೀಟರಷ್ಟು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಹಾಲು ಸ್ವಲ್ಪ ಕಾಯಿಲಿ ನೋಡಿ, ಹಾಲು ಕಾಯ್ತಾ ಇದೆ. ಇವಾಗ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತೀನಿ. ನೋಡಿ, ನಿಂಬೆಹಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಒಡ್ಕೊಂಡಿದೆ ಹಾಲು. ಪನ್ನೀರ್ ಸಪ್ರೇಟ್ ಆಗಿದೆ, ನೀರು ಸಪ್ರೇಟ್ ಆಗಿದೆ. ನಾವಿವಾಗ ಇದನ್ನು ಸೋಸ್ಕೊಂಡ್ಬಿಡೋಣ. ಇವಾಗ ನಾವು ಇದಕ್ಕೆ ಸೋಸ್ಕೊಳ್ಳೋಣ. ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಡ್ಕೊಂಡ್ಬಿಡೋಣ, ಯಾಕೆಂದರೆ ನಾವು ನಿಂಬೆಹಣ್ಣು ಹಾಕಿದ್ವಲ್ಲ ಅದರಿಂದ. ಇದು ಚೆನ್ನಾಗಿ ನೀರು ಇಳಿಲಿ, ಅಲ್ಲಿವರೆಗೂ ಇದನ್ನು ಬಿಟ್ಬಿಡೋಣ. ನೋಡಿ, ನಾನು ಇದನ್ನೆಲ್ಲ ಸೋಸಿಟ್ಕೊಂಡಿದ್ದೀನಿ, ನೀರೆಲ್ಲ ಚೆನ್ನಾಗಿ ಹೋಗಿದೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರಸಗುಲ್ಲ ಬರುತ್ತೆ. ನಾದ್ಕೊಳ್ಳೋದಕ್ಕಿಂತ ಫಸ್ಟ್ಗೆ ಪಾಕಕ್ಕೆ ಇಟ್ಕೊಳ್ತೀನಿ. 1 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೋಡಿ, 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಅದಕ್ಕೆ 2 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ನಮಗೆ ಪಾಕ ಬರೋದೇನು ಬೇಡ, ಇದು ಎಳೆ ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ. ಒಂದು 5 ನಿಮಿಷ ಚೆನ್ನಾಗಿ ಅದು ಕುದ್ರೆ ಸಾಕು ನಮಗೆ. ನೋಡಿ, ಅದಕ್ಕೆ ನಾನು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ವೆನಿಲಾ ಎಸೆನ್ಸು ಆ ಥರ ಎಸೆನ್ಸ್ಗಳನ್ನು ಸೇರಿಸ್ಕೋಬೋದು. ಇವಾಗ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ನಾನು ಉಂಡೆ ಕಟ್ಕೊಳ್ತೀನಿ. ಇದನ್ನು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ದೊಡ್ಡ ದೊಡ್ಡದು ಬಾಲ್ ಮಾಡ್ಕೊಳ್ಳಿ. ಸಾಫ್ಟಾಗಿರುತ್ತೆ ತುಂಬ, ನಿಧಾನವಾಗಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ನಾನು ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ಎಲ್ಲ ಉಂಡೆ ಮಾಡ್ಕೊಳ್ತೀನಿ. ನಾನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉಂಡೆ ರೌಂಡ್ ಆಗಿರಬೇಕು, ಅವಾಗಲೇ ರಸಗುಲ್ಲ ಚೆನ್ನಾಗಿ ಬರೋದು ರೌಂಡಾಗಿ. ಇವಾಗ ನಾವು ಇದನ್ನ ಪಾಕಕ್ಕೆ ಹಾಕೊಳ್ಳೋಣ. ನೋಡಿ, ಪಾಕ ಕುದಿತಾ ಇದೆ. ಇವಾಗ ಉರಿ ಸಣ್ಣ ಮಾಡಿಕೊಂಡು ಒಂದೊಂದೇ ರಸಗುಲ್ಲಗಳನ್ನ ಹಾಕೊಂಡ್ಬಿಡಿ. ಇದೆಲ್ಲ ಚೆನ್ನಾಗಿ ಬೆಂದ್ಮೇಲೆ ಒಂದು 10 ನಿಮಿಷ ತಗೊಳುತ್ತೆ. ಎಲ್ಲ ತೇಲುತ್ತೆ ರಸಗುಲ್ಲ ಎಲ್ಲ, ಮತ್ತೆ ಉಬ್ಕೊಂಡಿರುತ್ತೆ, ಅವಾಗ ರಸಗುಲ್ಲ ಆಗಿದೆ ಅಂತ. ನಾವಿವಾಗ ಇದನ್ನು ಮುಚ್ಚಿಟ್ಕೊಂಡ್ಬಿಡೋಣ ಒಂದು 10 ನಿಮಿಷ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರಸಗುಲ್ಲ ಎಲ್ಲ ಉಬ್ಕೊಂಡಿದೆ. ತುಂಬ ಚೆನ್ನಾಗಿ ಬಂದಿದೆ ರಸಗುಲ್ಲ, ಫುಲ್ ಸಾಫ್ಟಾಗಿ. ನಾವಿವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರಸಗುಲ್ಲ ರೆಡಿಯಾಗಿದೆ. ಈ ರೆಸಿಪಿ ನೀವು ಟ್ರೈ ಮಾಡಿ, ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ನನ್ನ ಮಗನಿಗೆ ರಸಗುಲ್ಲ ಅಂದರೆ ತುಂಬ ಇಷ್ಟ, ಅವ್ನು ಕೇಳಿದಾಗೆಲ್ಲ ನಾನು ಮಾಡಿಕೊಡ್ತಾ ಇರ್ತೀನಿ. ಈ ರೆಸಿಪಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.